ನಮ್ಮ ಗೋಲ್ಡ್ ಫಿಶ್ ಈಗಿರುವುದು ಒಳ್ಳೆಯ ಶುದ್ಧ ನೀರಿನಲ್ಲಾಗಿದೆ. ಇದನ್ನು ನಾವು ಸೆವೆನ್ಅಪ್ನಲ್ಲಿ ಹಾಕಿದರೆ ಗೋಲ್ಡ್ ಫಿಶ್ ಸರ್ವೈವ್ ಆಗುತ್ತಾ ಅಥವಾ ಸತ್ತು ಹೋಗುತ್ತಾ ಎನ್ನುವುದನ್ನು ಇವತ್ತಿನ ಎಕ್ಸ್ಪೆರಿಮೆಂಟ್ನಲ್ಲಿ ನೋಡೋಣ. ಸೊ ಅದಕ್ಕಾಗಿ ನಾವು ಸೆವೆನ್ಅಪ್ಪನ್ನು ಓಪನ್ ಮಾಡಿ ಗ್ಲಾಸ್ನಲ್ಲಿ ಫಿಲ್ ಮಾಡೋಣ. ಇನ್ನು ನಾವು ಗೋಲ್ಡ್ ಫಿಶ್ ಹಾಕುವ ಮೊದಲು ಕಲ್ಲುಮುಳ್ಳ ಎಂಬ ಈ ಮೀನನ್ನು ಹಾಕಿ ನೋಡೋಣ. ಈ ಮೀನಿನ ಪ್ರತ್ಯೇಕತೆ ಏನೆಂದರೆ ಎಲ್ಲವನ್ನು ಪ್ರತಿರೋಧಿಸುವ ಶಕ್ತಿ ಈ ಮೀನಿಗಿದೆ. ಅದೇ ಥರ ಒಂದು ಸ್ವಲ್ಪ ನೀರಿನ ಅಂಶ ಇದ್ದರೂ ಈ ಮೀನು ಅನೇಕ ದಿನಗಳ ಕಾಲ ಬದುಕಿರಲು ಸಾಧ್ಯ. ಬಟ್ ನಾನು ಈ ಮೀನನ್ನು ನೋಡಿ ಗೋಲ್ಡ್ ಫಿಶನ್ನು ಸೆವೆನ್ಅಪ್ನಲ್ಲಿ ಹಾಕ್ತಿಲ್ಲ. ನಾವೀಗ ನಮ್ಮ ಕಲ್ಲುಮುಳ್ಳ ಮೀನು ಸಾಯುವ ಮೊದಲು ಅದಕ್ಕೆ ಕ್ಯಾರಿಂಗ್ ಮಾಡಿ ಅದನ್ನು ನಾವು ಬಿಟ್ಟು ಬಿಡೋಣ.